ನಮಸ್ಕಾರ ಗೆಳೆಯರೆ, ಸಿದ್ಧಗಂಗಾ ಅಕಾಡೆಮಿಗೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಈ ಒಂದು ವಿಡಿಯೋದ ಒಳಗಡೆ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಮೂಲಕ ಏನು ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದಾರೋ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಈ ಒಂದು ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಒಳಗಡೆ ಮೊದಲನೇ ಪ್ರಶ್ನೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. ಮೊದಲನೇ ಹೇಳಿಕೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಯೋಜನೆ, ಕಾರ್ಯಕ್ರಮ ಅನುಷ್ಠಾನ ಮತ್ತು ಸಾಂಖ್ಯಿಕ ಇಲಾಖೆ ಪ್ರಕಟಿಸುತ್ತದೆ. ಎರಡನೇ ಹೇಳಿಕೆ, ಕರ್ನಾಟಕ ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣ 191,791 ಚದರ್ ಕಿಲೋಮೀಟರ್ಗಳು. ಸೊ ಇಲ್ಲಿ ನಾವೇನಾದರೂ ಅಬ್ಸರ್ವ್ ಮಾಡ್ತೀವಿ ಅಂತಂದಾಗ, ಇವೆರಡೂ ಸ್ಟೇಟ್ಮೆಂಟ್ಗಳು ಏನಿದೆಯಲ್ಲೋ, ಇವೆರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದನ್ನು ನೋಡ್ತೀವಿ. ಸೊ ಇವೆರಡೂ ಸ್ಟೇಟ್ಮೆಂಟ್ಗಳು ಫ್ಯಾಕ್ಚುಯಲ್ ಆಗಿದೆ ಮತ್ತು ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಯೋಜನೆ, ಕಾರ್ಯಕ್ರಮ ಅನುಷ್ಠಾನ ಮತ್ತು ಸಾಂಖ್ಯಿಕ ಇಲಾಖೆ ಇದನ್ನು ಪ್ರಕಟಿಸುತ್ತೆ. ಅದರ ಜೊತೆಯಲ್ಲಿ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಕೂಡ 191,791 ಚದರ್ ಕಿಲೋಮೀಟರ್ ಇರೋದನ್ನು ನೋಡ್ತೀವಿ. ಹಾಗೆ ಸೊ ಇದನ್ನು ನೀವೇನಾದರೂ ನೋಡ್ತೀರಾ ಅಂತಂದಾಗ, ಸೊ ಇದು ಎರಡೂ ಕೂಡ ನಿಮಗೇನಾಗುತ್ತೆ, ಸೊ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಮೊದಲನೇ ಚಾಪ್ಟರ್ಗಿಂತ ಮೊದಲನೇ, ಓಕೆ, ಮೊದಲನೇ ಚಾಪ್ಟರ್ಗಿಂತ ಮೊದಲೇ ಸಿಗುತ್ತೆ ನಿಮಗೆ ಅಂತ ಹೇಳ್ತೇನೆ. ಸೊ ಅಂದರೆ, ಸೊ ಮೊದಲನೇದಾಗಿ ನೀವೇನಾದರೂ ಮುಖಪುಟವನ್ನು ನೋಡ್ತೀರಾ, ನೆಕ್ಸ್ಟ್ ಪೇಜಲ್ಲೇ ನಿಮಗೇನಿದೆ, ಸೊ ಅದರೊಳಗಡೆ ಯಾವ ಇಲಾಖೆ ಇದನ್ನು ಪ್ರಕಟಿಸುತ್ತೆ ಅನ್ನೋದಿದೆ. ಅದರ ಜೊತೆಯಲ್ಲಿ ಮೊದಲನೇ ಒಂದು ಚಾಪ್ಟರನ್ನು ನಾವು ಓದ್ತೀವಿ ಅಂತಂದಾಗ ಅದರ ಪೀಠಿಕೆಯ ಒಳಗಡೆ ಈ ಒಂದು ಫ್ಯಾಕ್ಟ್ಸ್ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಉತ್ತರ ಏನು, ಸೊ ಆಪ್ಷನ್ 3, 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟು, ಸೊ ಈ ಒಂದು ಇದಕ್ಕೆ ಬರೋಣ ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಸೊ ನೆಕ್ಸ್ಟ್ ಕ್ವಶನ್, ಒಟ್ಟು ರಾಜ್ಯ ದೇಶೀಯ ಉತ್ಪನ್ನಕ್ಕೆ ಅಂದರೆ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಬಗ್ಗೆ ಹೇಳ್ತೇನೆ, ಅಥವಾ ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತೇನೆ. ಸೊ GSDPಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ. ಮೊದಲನೇ ಸ್ಟೇಟ್ಮೆಂಟ್, GSDPಯು ರಾಜ್ಯದ ಒಳಗೆ ಮತ್ತು ಹೊರಗೆ ರಾಜ್ಯದ ನಿವಾಸಿಗಳು ತಯಾರಿಸಿದ ಒಟ್ಟು ಉತ್ಪನ್ನಗಳನ್ನು ಸೊ ಇದು ಅಳತೆ ಮಾಡುತ್ತದೆ ಅಂತ ಹೇಳ್ತದೆ. ಎರಡನೇ ಸ್ಟೇಟ್ಮೆಂಟ್, GSDPಯನ್ನು ರಾಜ್ಯದ ಭೌಗೋಳಿಕ ಗಡಿಯೊಳಗೆ ಉತ್ಪಾದಿಸಲಾದ ಎಲ್ಲ ಸರಕುಗಳು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯದ ಒಟ್ಟು ಮೊತ್ತ ಒಂದು ನಿರ್ದಿಷ್ಟ ಅವಧಿಗೆ ಪುನರಾವರ್ತಿಸಿದ ಎಣಿಕೆಯೊಂದಿಗೆ ಎಣಿಸುವುದು ಎಂದು ವ್ಯಾಖ್ಯಾನಿಸಬಹುದು ಅಂತ ಹೇಳ್ತದೆ. ಅಗೇನ್, ಸೊ ಮೊದಲನೇ ಸ್ಟೇಟ್ಮೆಂಟನ್ನು ನೀವೇನಾದರೂ ಅಬ್ಸರ್ವ್ ಮಾಡ್ತೀರಾ ಅಂತಂದರೆ, GSDP ಏನಿಲ್ಲ, ಸೊ ಇದು ನಮ್ಮ ಭಾರತದ GDP ಇದ್ದ ಹಾಗೇನೆ, ಆದರೆ ಇದನ್ನು ಏನು ಮಾಡ್ತಿದ್ವಿ, ರಾಜ್ಯಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಸೊ ಹೇಗೆ ನಾವು ರಾಷ್ಟ್ರಗಳಿಗೆ ಅಥವಾ ದೇಶಕ್ಕೆ GDPಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಏನು ಮಾಡ್ತೀವಿ, ರಾಜ್ಯಗಳಿಗೆ GSDP, ಅದನ್ನೇ ನೀವೇನಾದರೂ ಜಿಲ್ಲೆಗಳಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಕರಿತಾರೆ, GDDP ಆಗುತ್ತೆ. ಸೊ GSDP ಅಂತ ನನಗೇನು GDPಯ ಕಾನ್ಸೆಪ್ಟೇ, ಆದರೆ ಅದು ಏನಕ್ಕೆ ಸ್ಟೇಟ್ಗೆ ಅಪ್ಲೈ ಮಾಡಿದ್ದೀವಿ. ಸೊ ಈಗ ನಾನು ನಿಮ್ಗೆ ಹೇಳಿದೆ, ಸೊ GDP ಅಂತಂದಾಗ ಯಾವಾಗಲೂ ಕೇಳುವಂಥ ಪ್ರಶ್ನೆ ಏನು, ಎಲ್ಲಿ ಉತ್ಪಾದನೆ ಆಗಿದೆ? ಅದೇನಾದರೂ ಆ ಪ್ರದೇಶದ ಒಳಗಡೆ ಉತ್ಪಾದನೆ ಆಗಿದ್ದರೆ ಆವಾಗ ಅದನ್ನು ನಾವು GDP ಒಳಗಡೆ ಕೌಂಟ್ ಮಾಡ್ತೀವಿ. ಹಾಗಾದರೆ GSDPಯನ್ನು ಹೇಳಬೇಕಾದ್ರೂ ಕೂಡ ಏನಾಗುತ್ತೆ, GSDP ಅಂತಂದಾಗ ಇದು ರಾಜ್ಯದ ಒಳಗಡೆ ಉತ್ಪಾದನೆ ಆಗಿರಬೇಕು, ರಾಜ್ಯದ ಹೊರಗಡೆ ಆಗಬಾರ್ದು, ರಾಜ್ಯದ ಒಳಗಡೆ ಉತ್ಪಾದನೆ ಆಗಿರಬೇಕು. ಆ ಕಾರಣಕ್ಕಾಗಿ ಮೊದಲನೇ ಸ್ಟೇಟ್ಮೆಂಟಲ್ಲಿ ಏನು ಮಾಡಿದ್ದಾರೆ, ಹೊರಗೆ ಅನ್ನೋದನ್ನು ಕೊಟ್ಟಿರೋದ್ರಿಂದಾಗಿ ಈ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಎರಡನೇ ಸ್ಟೇಟ್ಮೆಂಟನ್ನು ನೋಡೋಣ. ಎರಡನೇ ಸ್ಟೇಟ್ಮೆಂಟ್ ಏನಿರ್ತದೆ, GSDPಯನ್ನು ರಾಜ್ಯದ ಭೌಗೋಳಿಕ ಗಡಿಯೊಳಗೆ ಸರಿ ಉತ್ಪಾದಿಸಲಾದ ಎಲ್ಲ ಸರಕುಗಳು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯದ ಅಥವಾ ಒಟ್ಟು ಹಣದ ಮೌಲ್ಯದ ಮೊತ್ತ ಒಂದು ನಿರ್ದಿಷ್ಟ ಅವಧಿಗೆ ಪುನರಾವರ್ತಿಸಿದ ಎಣಿಕೆಯೊಂದಿಗೆ ಎಣಿಸುವುದು ಅಂತ ಹೇಳ್ತಿದ್ರ. ಆದರೆ ಇಲ್ಲಿ ನೀವು ಹೈಲೈಟ್ ಮಾಡಬೇಕಾಗಿರೋದು ಇದು, ಪುನರಾವರ್ತಿಸಿದ ಅಂತ ಹೇಳಿದ್ರಿಂದ ತಪ್ಪು. ಓಕೆ, ಸೊ ಇದು ಏನಾಗಿರಬೇಕು, ಪುನರಾವರ್ತನೆಯಾಗದ ಆಗಬೇಕು. ಸೊ ಇಲ್ಲಿ ಪುನರಾವರ್ತಿಸಿದ ಅನ್ನೋ ಕಾರಣಕ್ಕಾಗಿ ಇದು ತಪ್ಪು, ಅಥವಾ ಇದನ್ನು ನಾವೇನು ಹೇಳ್ತೀವಿ, ಇಲ್ಲಿ ಎಲ್ಲ ಸರಕುಗಳು ಮತ್ತು ಸೇವೆಗಳನ್ನು ನೀವೇನಾದರೂ ಪುನರಾವರ್ತನೆ ಆಗದೇ ಇರೋ ಥರ ತಗೊಂಡ್ರೆ ಅದನ್ನು ನಾರ್ಮಲ್ ಆಗಿ ನಾವೇನು ಕರಿತೀವಿ, ಅಂತಿಮ ಸರಕುಗಳು ಮತ್ತು ಸೇವೆಗಳು ಅನ್ನೋ ಹೆಸರಿಂದ ಕರಿತೀವಿ, ಅಂತಿಮ ಸರಕುಗಳು ಮತ್ತು ಸೇವೆಗಳು ಅಂತೇಳಿ ಕರಿತೀವಿ. ಸೊ ಆ ಕಾರಣಕ್ಕಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪು, ಮೊದಲ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಆ ಕಾರಣಕ್ಕಾಗಿ ಇಲ್ಲೇನು ಕೇಳಿದ್ದಾರೆ, ಸರಿಯಾದದನ್ನು ಕೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಆನ್ಸರ್ ಏನು, ಆನ್ಸರ್ 4, 1 ಅಥವಾ 2, ಎರಡೂ ಕೂಡ ಇಲ್ಲಿ ಸರಿಯಾದಂಥ ಹೇಳಿಕೆ ಅಲ್ಲ.
ಒಂದು ಮತ್ತು ಎರಡು, ಎರಡೂ ಕೂಡ ಏನಾಗಿಲ್ಲ ಇಲ್ಲಿ, ಸರಿಯಾದಂಥ ಹೇಳಿಕೆ ಅಲ್ಲ, ಎರಡೂ ಕೂಡ ತಪ್ಪಿದೆ. ಸೊ ಅದು ಯಾಕೆ ತಪ್ಪಿದೆ ಅದನ್ನು ಕೂಡ ನೆನ್ಪಿಟ್ಕೊಡಿ. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್, ಸೊ ಮೂರನೇ ಪ್ರಶ್ನೆ, ಕರ್ನಾಟಕದ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನದ, ಕರ್ನಾಟಕದ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನದ ವಲಯ ಸಂಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನವುಗಳನ್ನು ಪರಿಗಣಿಸಿ ಮತ್ತು ಸರಿಯಾದಂಥ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದೆ. ವಲಯ ಸಂಯೋಜನೆಗಳು ಅಂತಂದ್ರೆ ಏನು? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಒಳಗಡೆ ಬೇರೆ ಬೇರೆ ವಲಯಗಳು ಅಂದರೆ ಮೂರು ವಲಯಗಳನ್ನು ಹೇಳ್ತಾರೆ. ನಾರ್ಮಲ್ ಆಗಿ ಯಾವುದು? ಕೃಷಿ ವಲಯದಿಂದ ಎಷ್ಟು ಬರುತ್ತೆ, ಕೈಗಾರಿಕಾ ವಲಯದಿಂದ ಎಷ್ಟು ಬರುತ್ತೆ, ಅದೇ ರೀತಿಯಲ್ಲಿ ಸೇವಾ ವಲಯದಿಂದ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ. ಇದು ಮೂರನ್ನೇ ಹೇಳ್ತದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತದೆ, ಜಿ ಎಸ್ ಡಿ ಪಿಗೆ ಕೃಷಿ ಮತ್ತು ಕೈಗಾರಿಕಾ ವಲಯಗಳ ಕೊಡುಗೆ ಹೆಚ್ಚಾಗಿದೆ, ಆದರೆ ಸೇವಾ ವಲಯದ ಕೊಡುಗೆ ಕಡಿಮೆ ಆಗಿದೆ ಅಂತ ಹೇಳ್ತದೆ. ಎರಡನೇ ಸ್ಟೇಟ್ಮೆಂಟ್, ಕೃಷಿ ಮತ್ತು ಕೈಗಾರಿಕಾ ವಲಯಕ್ಕಿಂತ ಸೇವಾ ವಲಯವು ಜಿ ಎಸ್ ಡಿ ಪಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ ಅಂತ. ಸರಿ, ಎರಡು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಆಗಿರೋದ್ರಿಂದಾಗಿ ನೀವು ಅಬ್ಸರ್ವ್ ಮಾಡಬೇಕು, ಕೃಷಿ ಮತ್ತು ಕೈಗಾರಿಕೆ ವಲಯಗಳ ಕೊಡುಗೆ ಕಳೆದ ಕೆಲವು ವರ್ಷಗಳಿಂದ ನೀವೇನಾದರೂ ನೋಡೋಕೋದ್ರೆ ಇದು ಹೆಚ್ಚಾಗಿಲ್ಲ, ಅದರ ಬದಲಾಗಿ ಇದು ಕಡಿಮೆ ಆಗಿದೆ. ಸೇವಾ ವಲಯದ ಒಂದು ಕೊಡುಗೆ ಅಂಜಲ ಇದು ಜಾಸ್ತಿ ಆಗಿದೆ. ಕೃಷಿ ಮತ್ತು ಕೈಗಾರಿಕಾ ವಲಯದು ನಿಧಾನವಾಗಿ ಕಡಿಮೆ ಆಗ್ತದೆ, ಸೇವಾ ವಲಯದ ಏನಾಗ್ತದೆ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಸೊ ಮೊದಲನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪು? ಕೃಷಿ ಮತ್ತು ಕೈಗಾರಿಕಾ ವಲಯಗಳ ಕೊಡುಗೆ ಏನಾಗ್ತದೆ ಇದು ಕಡಿಮೆ ಆಗ್ತದೆ, ಸೇವಾ ವಲಯದ ಕೊಡುಗೆ ಏನಾಗ್ತದೆ ಇದು ಹೆಚ್ಚಾಗ್ತದೆ. ಅದರಲ್ಲಿ ಏನಾಗಿದೆ? ರಿವರ್ಸ್ ಆಗಿದೆ. ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡಿ, ಕೃಷಿ ಮತ್ತು ಕೈಗಾರಿಕಾ ವಲಯಕ್ಕಿಂತ ಸೇವಾ ವಲಯವು ಜಿ ಎಸ್ ಡಿ ಪಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತಿದೆ. ಸೊ ಇದು ಸರಿ ಇದೆ. ಸೊ ನಮ್ಮಲ್ಲಿ ನಾವೇನಾದರೂ ಅಬ್ಸರ್ವ್ ಮಾಡ್ತೀವಿ ಕರ್ನಾಟಕದಲ್ಲಿ ಅಂತಂದಾಗ ಸೇವಾ ವಲಯ ಇದು ಅರ್ಧಕ್ಕಿಂತ ಹೆಚ್ಚು ಭಾಗ ಅಂದರೆ ಎಷ್ಟಿದೆ, ಅರೌಂಡ್ 65%ಗಿಂತ ಜಾಸ್ತಿ ಭಾಗವನ್ನು ಏನು ಮಾಡುತ್ತೆ, ಸೇವಾ ವಲಯ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನೀವೇನಾದರೂ ಕೃಷಿ ಮತ್ತು ಕೈಗಾರಿಕಾ ವಲಯಗಳನ್ನು ಕಂಬೈನ್ ಮಾಡಿದ್ರೂ ಕೂಡ ರಿಮೈನಿಂಗ್ ಎಷ್ಟಿದೆ, 36-37% ಅಷ್ಟೇ ಕಾಣುತ್ತೆ. ಸೊ ಆ ಕಾರಣಕ್ಕಾಗಿ ನಮಗೇನಾಗುತ್ತೆ, ಕೃಷಿ ಮತ್ತು ಕೈಗಾರಿಕೆಗಿಂತ ಸೇವಾ ವಲಯ ಅತಿ ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಸೊ ಸ್ಟೇಟ್ಮೆಂಟ್ ಎರಡು ಮಾತ್ರ ಸರಿ. ಅಗೇನ್ ಸರಿಯಾದ ಹೇಳಿಕೆಗಳನ್ನು ಕೇಳಿದರೆ, ಸೊ ಸ್ಟೇಟ್ಮೆಂಟ್ ಎರಡು ಮಾತ್ರ ಸರಿ, ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟ್ ಏನಿಲ್ಲ, ಇದು ಮಾತ್ರ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಕೇಳಿದಾಗ, ಅಗೇನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮೊದಲು ಸೊ ಇದರ ಎಕ್ಸ್ಪ್ಲನೇಷನ್ ಅನ್ನು ನೋಡ್ಬಿಡಿ. ಸೊ ಇಲ್ಲೇನಾದರೂ ನೀವು ಅಬ್ಸರ್ವ್ ಮಾಡ್ತೀರ ಅಂತಂದಾಗ ಪ್ರೈಮರಿ ಸೆಕ್ಟರ್ ಅಂತೇಳಿ ಕರಿತೀವಿ ಕೃಷಿ ಮತ್ತು ಸಂಬಂಧಿತ ವಲಯ. ಸೆಕೆಂಡರಿ ಸೆಕ್ಟರ್ ಅಂತಂದಾಗ ಇದೇನು, ಕೈಗಾರಿಕಾ ವಲಯ. ಅದೇ ರೀತಿಯಲ್ಲಿ ಟರ್ಷರಿ ಸೆಕ್ಟರ್ ಅಂದರೆ ತೃತೀಯ ವಲಯ ಅಂದರೆ ಏನು, ಸೇವಾ ವಲಯ. ಸೊ ಇಲ್ಲೇನಾದ್ರೂ ನೀವು ಅಬ್ಸರ್ವ್ ಮಾಡ್ತೀರಾ ಅಂತಂದರೆ, ಸೊ ಇಲ್ಲಿ ನೋಡಿ 14.32% ಇದ್ದು 13.70 ಬಂದಿದೆ, ಅಂದರೆ ಸ್ವಲ್ಪ ಕಡಿಮೆ ಆಗಿದೆ. ಸೆಕೆಂಡರಿ 20.27 19.58, ಇದು ಕೂಡ ಕಡಿಮೆ ಆಗಿರೋದು ನೋಡ್ತೀರಾ. ಆದರೆ ಟರ್ಷರಿ ಸೇವಾ ವಲಯ ನೋಡಿ 65.41-66.72 ಹೆಚ್ಚಳ ಆಗ್ತಿರೋದನ್ನು ನೋಡ್ತೀರಾ. ಹೆಚ್ಚಳ ಆಗ್ತಿರೋದಲ್ಲಿ ಸೇವಾ ವಲಯದಲ್ಲಿ ನೋಡ್ತಿದ್ದೀರಾ. ಸೊ ಆ ಕಾರಣಕ್ಕಾಗಿ ನಾವು ಅದನ್ನ ಸೊ ಆನ್ಸರನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್ ಕ್ವಶನ್, ತಲಾವಾರು ಆದಾಯದ ಕುರಿತಾಗಿದೆ. ತಲಾವಾರು ಆದಾಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಆರಿಸಿ. ಹೇಳಿಕೆಗಳೇನು? ಮೊದಲನೇ ಹೇಳಿಕೆ, ಕರ್ನಾಟಕ ಮತ್ತು ಭಾರತದ ತಲಾ ಆದಾಯವು 2011-12 ಏನಾಗಿದೆ ಅಂತ ಹೇಳ್ತಾರೆ, 2011-12 ಸಮಾನವಾಗಿದೆ ಅಂತ ಹೇಳ್ತಾರೆ. ಸೊ ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, 2011-12 ಕರ್ನಾಟಕದ ತಲಾ ಆದಾಯವು ಬೆಳವಣಿಗೆಯನ್ನು ಕಂಡಿದೆ, ಭಾರತದ ತಲಾ ಆದಾಯವು ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು. ಭಾರತದ ತಲಾ ಆದಾಯ ಏನಾಗಿದೆ ಅಂತ ಹೇಳ್ತಿದ್ರೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು. ಮೂರನೇ ಸ್ಟೇಟ್ಮೆಂಟ್, 2011-12 ಕರ್ನಾಟಕದ ತಲಾ ಆದಾಯವು ಹೆಚ್ಚುತ್ತಿರುವ ಪ್ರವೃತ್ತಿಯನ್ನು ಹೊಂದಿದೆ ಅಂತ ಹೇಳ್ತಿದ್ರು. ಕರ್ನಾಟಕದ ತಲಾವಾರು ಆದಾಯ ಹೆಚ್ಚುತ್ತಾ ಇದೆ ಅಂತ ಹೇಳ್ತಿದ್ರು. ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್, ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತಿದ್ರು. ಸೊ ಈಗ ಭಾಳ ಸಿಂಪಲ್ ಆದಂಥ ಕಾನ್ಸೆಪ್ಟ್. ಈಗ 2011-12 ಬೇಡಿ, ಸೊ ಅದಕ್ಕಿಂತ ನೀವೇನಾದರೂ ಹಳೆಯದಕ್ಕೋದ್ರೂ ಕೂಡ ಒಂದು ದಶಕದ ಒಳಗಡೆ ತಲಾವಾರು ಆದಾಯ ನಾರ್ಮಲ್ ಆಗಿ ಹೆಚ್ಚಾಗತ್ತಾ ಇಲ್ವಾ ಅಂತ ಕೇಳಿದ್ರೆ, ಅದು ಕೂಡ ನಮ್ಮಂಥ ಡೆವಲಪಿಂಗ್ ಕಂಟ್ರೀಸಲ್ಲಿ ಆಬ್ವಿಯಸ್ಲಿ ನೀವೇನು ನೋಡ್ತೀರಾ, ಹೆಚ್ಚಾಗ್ತಿರೋದನ್ನು ನೋಡ್ತೀರಾ. ಸೊ ತಲಾವಾರು ಆದಾಯ ಜಾಸ್ತಿ ಆಗ್ತಿರೋದನ್ನು ನೋಡ್ತೀರಾ. ನಿಮಗೆ ಏನಾದರೂ ಇಲ್ಲಿ ಸೊ ಕನ್ಫ್ಯೂಷನ್ ಇದೆ ಅಂತಂದರೆ ನಿಮಗೇನಿದೆ, ಸೊ ಇದನ್ನು ಎರಡನೇ ಆಪ್ಷನ್ನ ಎಲಿಮಿನೇಟ್ ಮಾಡೋದು ಈಸಿ ಆಗುತ್ತೆ. ಯಾಕೆ ಹೇಳಿ ನೋಡಿ, ಕರ್ನಾಟಕದ ತಲಾ ಆದಾಯ ಬೆಳವಣಿಗೆಯನ್ನು ಕಾಣ್ತಾ ಇದೆ, ಭಾರತದ ತಲಾ ಆದಾಯ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ರು. ಸೊ ಆ ಕಾರಣಕ್ಕಾಗಿ ಈ ಸ್ಟೇಟ್ಮೆಂಟ್ ಏನೂ ತಪ್ಪಿದು. ಸೊ ಭಾರತದ ತಲಾವಾರು ಆದಾಯ ಕಡಿಮೆ ಆಗ್ತಿಲ್ಲ, ಭಾರತದ ತಲಾವಾರು ಆದಾಯ ಕೂಡ ಹೆಚ್ಚಾಗ್ತದೆ.
ಸೊ ಇನ್ನು ಮೊದಲನೇ ಸ್ಟೇಟ್ಮೆಂಟ್, ಕರ್ನಾಟಕ ಮತ್ತು ಭಾರತದ ತಲಾದಾಯ ಇದೆರಡು ಸಮಾನವಾಗಿದೆ ಅಂತ ಹೇಳ್ತಿದ್ರೆ ಇದು ಕೂಡ ತಪ್ಪು. ಸೊ ಎರಡು ಸ್ಟೇಟ್ಮೆಂಟ್ಗಳು, ಮೊದಲನೇ ಪ್ರಶ್ನೆ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಇನ್ನು ಮೂರನೇ ಸ್ಟೇಟ್ಮೆಂಟನ್ನು ನೋಡೋಣ. 2011-12 ಕರ್ನಾಟಕದ ತಲಾ ಆದಾಯವು ಹೆಚ್ಚುತ್ತಿರುವ ಪ್ರವೃತ್ತಿಯನ್ನು ಹೊಂದಿದೆ. ಸೊ ಇದು ಸರಿಯಾಗಿದೆ. ಕರ್ನಾಟಕದ ತಲವಾರು ಆದಾಯ ಏನಾಗ್ತಿದೆ, ಇದು ಜಾಸ್ತಿ ಆಗ್ತಿರೋದನ್ನು ನೋಡ್ತೀರಾ. ಇನ್ನು ನಾಲ್ಕನೇದು, ಕರ್ನಾಟಕದ ತಲಾ ಆದಾಯವು ಭಾರತದ ತಲಾ ಆದಾಯಕ್ಕಿಂತ ಹೆಚ್ಚಾಗಿದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. 3 ಮತ್ತು 4 ಸರಿಯಾಗಿದೆ. ಇಲ್ಲಿ ಏನು ಕೇಳಿದ್ದಾರೆ, ಸರಿಯಾದಂಥದ್ದನ್ನು ಕೇಳಿದ್ದಾರೆ. ಅದಕ್ಕಾಗಿ ನಿಮ್ಗೆ ಏನಾಗುತ್ತೆ ಆನ್ಸರು, ಆಪ್ಷನ್ 3, 3 ಮತ್ತು 4 ಮಾತ್ರ, 3 ಮತ್ತು 4 ಸರಿಯಾಗಿದೆ ಅಂದರು. ಅಗೇನ್ ಸೊ ಇದನ್ನು ಕೂಡ ನಾವೇನು ನೋಡೋಣ, ಸೊ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿರುವಂಥ ಒಂದು ಗ್ರಾಫ್ನ ಮೂಲಕ ನೋಡೋಣ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಒಂದು ಕಡೆ ಏನಿದೆ, ಮೇಲ್ಗಡೆ ಇರೋದು ಇಲ್ಲಿ ನೀಲಿ ಕಲರ್ನಲ್ಲಿದೆಯಲ್ಲ ಈ ಒಂದು ಗ್ರಾಫು, ಇದು ಕರ್ನಾಟಕದ ತಲಾವಾರು ಆದಾಯವನ್ನು ಹೇಳುತ್ತೆ. ಸೊ ಇಲ್ಲಿ ಕೆಂಪು ಕಲರಲ್ಲಿದೆಯಲ್ಲ ಈ ಒಂದು ಗ್ರಾಫು, ಇದು ಯಾವುದ್ರ ಬಗ್ಗೆ ಹೇಳುತ್ತೆ, ಭಾರತದ ತಲಾವಾರು ಆದಾಯದ ಬಗ್ಗೆ ಹೇಳುತ್ತೆ. ನೀವೇನಾದರೂ ಅಬ್ಸರ್ವ್ ಮಾಡ್ತೀರಾ ಅಂತಂದರೆ 2014-15 ಕೊಟ್ಟಿದ್ದಾರೆ. ಈ 2014-15 ನೀವೇನು ನೋಡ್ತಿದ್ದೀರಾ, ಸೊ ಎರಡೂ ಕೂಡ ಹೆಚ್ಚಳ ಆಗ್ತಿರೋದನ್ನು ನೋಡ್ತೀರಾ. ಒಂದು ಸಂದರ್ಭದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದು ಕಾಣುತ್ತೆ. ಅದು ಯಾವಾಗ, 2020-21 ಅಂದರೆ ಯಾವ ಕಾರಣಕ್ಕಾಗಿ, COVID-19 ಬಿಕ್ಕಟ್ಟಿನ ಕಾರಣಕ್ಕಾಗಿ ಇಲ್ಲಿ ಕಡಿಮೆ ಆಗ್ತಿರೋದು ಕಾಣುತ್ತೆ. COVID-19 ಬಿಕ್ಕಟ್ಟಿನ ಕಾರಣಕ್ಕಾಗಿ ಇದು ಕಡಿಮೆ ಆಗ್ತಿರೋದು ಕಾಣ್ತದೆ. ಬೇರೆ ಎಲ್ಲ ಸಂದರ್ಭದಲ್ಲಿ ನಿಮಗೆ ಇನ್ಕ್ರೀಸ್ ಆಗ್ತಿರೋದು ಕಾಣ್ತದೆ. ಅದರ ಜೊತೆಯಲ್ಲಿ ಮತ್ತೇನನ್ನು ನೋಡ್ತೀರಾ, ಕರ್ನಾಟಕದ ತಲಾವಾರು ಆದಾಯವನ್ನು ನೀವೇನಾದರೂ ಭಾರತದ ತಲಾವಾರು ಆದಾಯಕ್ಕೆ ಕಂಪೇರ್ ಮಾಡಿದ್ರೆ ಭಾರತದ ತಲಾವಾರು ಆದಾಯಕ್ಕಿಂತ ಕರ್ನಾಟಕದ ತಲಾವಾರು ಆದಾಯ ಜಾಸ್ತಿ ಇರೋದನ್ನು ನೋಡ್ತೀರ. ಅಂದರೆ ಭಾರತದೊಳಗಡೆ ಕರ್ನಾಟಕ ಸ್ವಲ್ಪ ಡೆವಲಪ್ಡ್ ಆದಂಥ ಒಂದು ರಾಜ್ಯ ಅನ್ನೋದು ನೋಡ್ತೀರ, ಅಭಿವೃದ್ಧಿ ಹೊಂದಿದಂಥ ರಾಜ್ಯ. ಆ ಕಾರಣಕ್ಕಾಗಿ ಕರ್ನಾಟಕದ ತಲಾವಾರು ಆದಾಯ ಏನಿದೆಯಲ್ಲ ಇದು ಜಾಸ್ತಿ ಇದೆ. ಸೊ ಅದರ ಜೊತೆಯಲ್ಲಿ, ಸೊ ಇವು ಆ ಕಾರಣಕ್ಕಾಗಿ ನಮಗೇನಾಗುತ್ತೆ ಆನ್ಸರ್ ಏನು ಅನ್ನೋದು ಇದರ ಆಧಾರದ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಏನಾಗ್ತಿದೆ, ಎರಡೂ ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಎರಡೂ ಕೂಡ ಹೆಚ್ಚಳ ಆಗ್ತಿರುವಂಥ ತಲಾವಾರು ಆದಾಯವನ್ನು ನೋಡ್ತೀರಾ, ಭಾರತ ಮತ್ತು ಕರ್ನಾಟಕ. ಅದರ ಜೊತೆಯಲ್ಲಿ ಕರ್ನಾಟಕದ ತಲಾವಾರು ಆದಾಯ ಭಾರತಕ್ಕಿಂತ ಹೆಚ್ಚಳ ಆಗಿರೋದನ್ನು ನೋಡ್ತೀರಾ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಸೊ ಪ್ರಶ್ನೆ, ಇದು ಕೂಡ ತಲಾವಾರು ಆದಾಯಕ್ಕೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ನಾವೇನನ್ನು ನೋಡ್ತಿದ್ವಿ ತಲಾವಾರು ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದಾಗ, ಮೊದಲನೇ ಸ್ಟೇಟ್ಮೆಂಟ್, ಮೊದಲನೇ ಹೇಳಿಕೆ, ಕರ್ನಾಟಕವು ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ತಲಾವಾರು ಆದಾಯವನ್ನು ಹೊಂದಿದೆ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ತಲಾವಾರು ಆದಾಯವನ್ನು ಹೊಂದಿದೆ ಅಂತಂದ್ರೆ ಮೀನಿಂಗ್ ಏನು, ತಲಾವಾರು ಆದಾಯದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡನೇದು, ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಹೋಲಿಸಿದರೆ ದೆಹಲಿ ಮತ್ತು ಬಿಹಾರ್ ಹೆಚ್ಚಿನ ತಲಾವಾರು ಆದಾಯವನ್ನು ಹೊಂದಿವೆ ಅಂತ ಹೇಳ್ತಿದೆ. ಸೊ ಈ ಇದನ್ನು ನೋಡೋದಕ್ಕೋದ್ರೆ ಕರ್ನಾಟಕವು ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ತಲಾ ಆದಾಯವನ್ನು ಹೊಂದಿದೆಯಾ ಅಂತ ಕೇಳಿದ್ರೆ ಇಲ್ಲ. ಸೊ ಇದು ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಓಕೆ, ಕರ್ನಾಟಕ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ತಲಾದಾಯವನ್ನು ಹೊಂದಿಲ್ಲ. ದೆಹಲಿ ಅತಿ ಹೆಚ್ಚು ತಲಾದಾಯವನ್ನು ಈಗ ಸದ್ಯದಲ್ಲಿ ಹೊಂದಿರುವುದು. ಸೊ ನಂತರದಲ್ಲಿ ತೆಲಂಗಾಣ ಕಾಣುತ್ತೆ. ಅಗೇನ್ ಈಗ ಸದ್ಯದಲ್ಲಿ ನಮಗೇನಿದೆ, NSO ನ ಡಾಟಾ ಪ್ರಕಾರ ಪೂರ್ತಿಯಾಗಿ ಎಲ್ಲ ರಾಜ್ಯಗಳ ಡಾಟಾ ಸಿಕ್ಕಿಲ್ಲ. ಮಹಾರಾಷ್ಟ್ರದಂಥ ರಾಜ್ಯಗಳನ್ನು ಇನ್ನೂ ತನಕ ನಾವು ಕಂಪೇರ್ ಮಾಡ್ತಾ ಇಲ್ಲ. ಸೊ ಈಗ ಮಹಾರಾಷ್ಟ್ರಗಳನ್ನೆಲ್ಲ ಬಿಟ್ಟರೂ ಕೂಡ ನಾವೇನು ನೋಡ್ತಿದ್ವಿ, ಕರ್ನಾಟಕ 3ನೇ ಸ್ಥಾನದಲ್ಲಿ ಕಾಣ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಕರ್ನಾಟಕ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಿನ ತಲಾ ಆದಾಯವನ್ನು ಹೊಂದಿದೆ ಅನ್ನೋದು ತಪ್ಪಾಗುತ್ತೆ. ಇನ್ನು ಎರಡನೇ, ಸೊ ಇದು ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶಕ್ಕೆ ಹೋಲಿಸಿದರೆ ದೆಹಲಿ ಮತ್ತು ಬಿಹಾರ್ ಹೆಚ್ಚಿನ ತಲಾ ಆದಾಯವನ್ನು ಹೊಂದಿದೆ. ಇಲ್ಲಿ ಈ ರಾಜ್ಯವನ್ನು ನಾನು ಮೆನ್ಷನ್ ಮಾಡಿರೋದ್ರಿಂದಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು. ಬಿಹಾರ ಅತಿ ಕಡಿಮೆ ಇತರ ತಲಾ ಆದಾಯವನ್ನು ಹೊಂದಿರುವಂಥ ರಾಜ್ಯ. ಸೊ ಆ ಕಾರಣಕ್ಕಾಗಿ ನಮಗೇನಾಗುತ್ತೆ, ಇದು ಕೂಡ ತಪ್ಪಾಗತ್ತೆ. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ 4, 1 ಅಥವಾ 2, ಎರಡೂ ಕೂಡ ಸರಿಯಾದಂಥ ಹೇಳಿಕೆ ಅಲ್ಲ. ಸೊ ಎರಡೂ ಕೂಡ ಏನಿದೆ, ಸರಿಯಾದಂಥ ಹೇಳಿಕೆ ಅಲ್ಲ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಈ ಒಂದು ಗ್ರಾಫ್ನ ಒಳಗಡೆ ನಮಗೆ ನೋಡ್ಬೋದು, ಕೆಲವೊಂದು ರಾಜ್ಯಗಳದನ್ನು ಮಾತ್ರ ನೋಡಿದ್ವಿ. ಅಗೇನ್ ಎಷ್ಟು ರಾಜ್ಯಗಳದ್ದು, 16 ರಾಜ್ಯಗಳದನ್ನು ನಾವು ನೋಡ್ತಾ ಇದ್ವಿ. 16 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಇದೆ. ಸೊ ಅಗೇನ್ ಅದರಲ್ಲಿ ಕೂಡ ದೆಹಲಿ ಏನಾಗುತ್ತೆ, ಇದು ಕೇಂದ್ರಾಡಳಿತ ಪ್ರದೇಶ. ಈ ದೆಹಲಿ ಏನಿದೆ ಈಗ ಸದ್ಯದಲ್ಲಿ ನೀವು ನೋಡ್ತೀರಾ, 444,768 ತಲಾವಾರು ಆದಾಯದೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ, ತೆಲಂಗಾಣ 312,393 ಎರಡನೇ ಸ್ಥಾನದಲ್ಲಿದೆ. ಅಗೇನ್ ನೆನಪಿರಲಿ, ನಾನು ಇದು ಎರಡನೇ ಸ್ಥಾನ ಅಂತಂದಾಗ ಮಹಾರಾಷ್ಟ್ರದಂಥ ರಾಜ್ಯಗಳನ್ನು ಇನ್ನೂ ತನಕ ನಾವು ಇದರಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಬರೀ 16 ರಾಜ್ಯಗಳನ್ನು ಕಂಪೇರ್ ಮಾಡಿದ್ವಿ, ನೆನಪಿರಲಿ. ಕರ್ನಾಟಕ ಇದರಲ್ಲಿ ಏನಾದರೂ ನೀವು ನೋಡ್ತೀರ ಅಂದರೆ 304,474 ಮೂರನೇ ಸ್ಥಾನದಲ್ಲಿದೆ. ಇನ್ನು ಬಿಹಾರ ನೀವು ನೋಡ್ಬೋದು, ಬಿಹಾರದ ತಲಾವಾರು ಆದಾಯ ಎಷ್ಟು, 54,111. ಉಳಿದಂಥ ಎರಡು ಯಾವ್ಯಾವುದನ್ನು ಹೇಳಿದ್ವಿ, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್ಗಳನ್ನು ನೀವು ನೋಡೋದಕ್ಕೋದ್ರೆ ಇದೇನಿದೆ, 200,000 ಹೆಚ್ಚಿನ ತಲಾವಾರು ಆದಾಯವನ್ನು ಹೊಂದಿದೆ. ಸೊ ಎರಡನೇ ಸ್ಟೇಟ್ಮೆಂಟಲ್ಲಿ ಬಿಹಾರವನ್ನು ಯೂಸ್ ಮಾಡಿದ್ವಿ ನಾವು, ಬಿಹಾರದ್ದು ಹಿಮಾಚಲ್ ಪ್ರದೇಶ್ ಅಥವಾ ಉತ್ತರಾಖಂಡ್ಗಿಂತ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ಆ ಕಾರಣಕ್ಕಾಗಿ ತಪ್ಪಾಗುತ್ತೆ.
ಸೊ ಉಳಿದಂತೆ ನಿಮ್ಗೆ ಏನು ನೋಡ್ತೀರಾ, ಸೊ ಮೊದಲ ಸ್ಥಾನದಲ್ಲಿ ದೆಹಲಿ, ತೆಲಂಗಾಣ, ಕರ್ನಾಟಕ ಈ ಕೆಲವೇ ಕೆಲವು ರಾಜ್ಯಗಳ ಕಂಪ್ಯಾರಿಸನ್ನಲ್ಲಿ, ಕೊನೆಯ ಸ್ಥಾನದಲ್ಲಿ ಬಿಹಾರ್ ಮತ್ತು ಉತ್ತರ ಪ್ರದೇಶಗಳನ್ನು ತಲಾವಾರು ಆದಾಯದ ಮೇಲೆ ನೋಡ್ತಾ ಇದ್ದೀರ. ಸೊ ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಕ್ವಶನ್. ಸೊ ಇದು ಒಟ್ಟು ಜಿಲ್ಲಾ ಆಂತರಿಕ ಉತ್ಪನ್ನದ ಬಗ್ಗೆ ಇದೆ, ಅಥವಾ ಒಟ್ಟು ಜಿಲ್ಲಾ ದೇಶೀಯ ಉತ್ಪನ್ನದ ಬಗ್ಗೆ ಹೇಳ್ತಿದ್ರು. ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಹೇಳ್ತಿದ್ರು, ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ GDDP ಅಂತ ಹೇಳಿದೆ. ಓಕೆ, ಸೊ ಇದರ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ, GDDP ಆಧಾರದ ಮೇಲೆ ಬೆಂಗಳೂರು ನಗರ, ದಕ್ಷಿಣ ಕನ್ನಡ ಮತ್ತು ಬೆಳಗಾವಿ ಕರ್ನಾಟಕದ ಅಗ್ರ ಮೂರು ಸ್ಥಾನಗಳಲ್ಲಿದೆ. ಅಂದರೆ ಮೀನಿಂಗ್ ಏನು, ಸೊ ಮೊದಲ ಮೂರು ಸ್ಥಾನದಲ್ಲಿದೆ, ಅತಿ ಹೆಚ್ಚು ತಲಾವಾರು ಆದಾಯವನ್ನು ಅತಿ ಹೆಚ್ಚು GDDP ಹೊಂದಿರುವಂಥ ಜಿಲ್ಲೆಗಳು ಒಂದು. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, GDDP ಆಧಾರದ ಮೇಲೆ ಕೊಡಗು, ಯಾದಗಿರಿ ಮತ್ತು ಗದಗ ಜಿಲ್ಲೆಗಳು ಕೊನೆಯ ಮೂರು ಸ್ಥಾನಗಳಲ್ಲಿವೆ ಅಂತ ಹೇಳ್ತಾರೆ. ಸೊ ಇದು ಫ್ಯಾಕ್ಚುಯಲ್ ಆದಂಥ ಡೀಟೇಲ್ಸ್, ಎರಡೂ ಕೂಡ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಎರಡು ಸ್ಟೇಟ್ಮೆಂಟ್ ಸರಿ, ಆದ ಕಾರಣಕ್ಕಾಗಿ ಆಪ್ಷನ್ ಮೂರು, ಒಂದು ಮತ್ತು ಎರಡು ಎರಡೂ ಕೂಡ ಸರಿಯಾಗಿದೆ. ಇದನ್ನು ಸೊ ಮತ್ತೆ ಇದನ್ನು ಏನು ಮಾಡೋಣ, ಸೊ ನಾವು ಟೇಬಲ್ನ ಒಳಗಡೆ ನೋಡೋಣ, ಎಕನಾಮಿಕ್ ಸರ್ವೆಯ ಟೇಬಲ್ನ ಒಳಗಡೆ ನಾವು ನೋಡ್ತೀವಿ ಅಂತಂದಾಗ ಮೊದಲ ಸ್ಥಾನದಲ್ಲಿ ಇರೋದು ಯಾರು, ಬೆಂಗಳೂರು ಅರ್ಬನ್. ಬೆಂಗಳೂರು ಅರ್ಬನ್ ಮೊದಲ ಸ್ಥಾನದಲ್ಲಿ ಕಾಣುತ್ತೆ, ಎಷ್ಟಿದೆ? ಸೊ ಇದನ್ನು ನಾವು ನೋಡ್ತೀವಿ ಅಂತ ಕೇಳಿದಾಗ 8,59,154 ಕೋಟಿ GDDPಯನ್ನು ಬೆಂಗಳೂರು ನಗರ ಹೊಂದಿದೆ. ಎರಡನೇ ಸ್ಥಾನದಲ್ಲಿರೋದು ಯಾವುದು, ದಕ್ಷಿಣ ಕನ್ನಡ ಎರಡನೇ ಸ್ಥಾನದಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿರೋದು ಬೆಳಗಾವಿ. ಮೊದಲ ಮೂರು ಸ್ಥಾನಗಳು ಬೆಂಗಳೂರು ನಗರ, ದಕ್ಷಿಣ ಕನ್ನಡ ಮತ್ತು ಬೆಳಗಾವಿ. ಸೊ ಇನ್ನು ಕೊನೆಯ ಮೂರು ಸ್ಥಾನಗಳನ್ನು ನೋಡೋಣ. ಕೊನೆಯ ಮೂರು ಸ್ಥಾನಗಳನ್ನು ನೀವೇನಾದರೂ ನೋಡ್ತೀರಾ ಅಂತಂದರೆ 31, 30 ಮತ್ತು 29. ಯಾವ್ಯಾವುದಿದೆ, ಕೊಡಗು ಅತಿ ಕಡಿಮೆ ತಲಾವಾರು ಆದಾಯ GDDPಯನ್ನು ಹೊಂದಿರೋದು, ಇನ್ನು ಯಾದಗಿರಿ ಅದರ ನಂತರದಲ್ಲಿ, ಗದಗ ಅದರ ನಂತರದಲ್ಲಿ. 29, 30 ಮತ್ತು 31ನೇ ಪ್ಲೇಸಲ್ಲಿ ಕೊನೆಯ ಮೂರು ಸ್ಥಾನದಲ್ಲಿ ಯಾರಿದ್ದಾರೆ, ಗದಗ, ಯಾದಗಿರಿ ಮತ್ತು ಕೊಡಗು ಇರೋದನ್ನು ನೋಡ್ತೀರ. ಇದು ಯಾವುದರ ಆಧಾರದ ಮೇಲೆ, ಜಿಲ್ಲಾ ಆಂತರಿಕ ಉತ್ಪನ್ನದ ಆಧಾರದ ಮೇಲೆ, ಜಿಲ್ಲಾ ಆಂತರಿಕ ಉತ್ಪನ್ನದ ಆಧಾರದ ಮೇಲೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ನೆಕ್ಸ್ಟ್ ಕ್ವಶನ್, ಸೊ ಭಾಳ ಸಿಂಪಲ್ ಆದಂಥ ಪ್ರಶ್ನೆ, ಸೊ ಸಿಂಗಲ್ ಲೈನರ್ ಕ್ವಶನ್. ಸೊ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ? ಆದರೆ ಅದನ್ನ ಇಂಟ್ರೆಸ್ಟಿಂಗ್ ಮಾಡಿಸೋದಕ್ಕೋಸ್ಕರ ನಿಮ್ಗೆ ಏನು ಮಾಡಿದ್ವಿ, ಬೆಂಗಳೂರು ನಗರವನ್ನು ಆನ್ಸರ್ ಆಗಿ ಕೊಟ್ಟಿಲ್ಲ, ಹೌದಲ್ವ? ಹಾಗಾದರೆ ಯಾವುದು ಇದರಲ್ಲಿ, ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಬಳ್ಳಾರಿ ಹಾಗೂ ಕೊಡಗು. ಸೊ ಇವುಗಳನ್ನು ನಾವೇನಾದರೂ ನೋಡ್ತೀವಿ ಅಂತ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ, ಬೆಂಗಳೂರು ನಗರ. ಆದರೆ ನೆನಪಿರಲಿ, ಇದು ಟಾಪ್ 5 ಪ್ಲೇಸಲ್ಲಿ ನೋಡ್ತಾ ಇದ್ದೀವಿ. ಸೊ ಟಾಪ್ 1, 2, 3 ನೋಡ್ತಾ ಇಲ್ಲ, ಅದರ ಬದಲಾಗೇನು 5 ಸ್ಥಾನಗಳ ಒಳಗಡೆ ಇದು, ಇಷ್ಟರಲ್ಲಿ ಯಾವುದು ಅತಿ ಹೆಚ್ಚಾಗಿ ತಲಾದಾಯವನ್ನು ಹೊಂದಿದೆ ಅಂತ ಕೇಳಿದಾಗ ಅದು ಬೆಂಗಳೂರು ಗ್ರಾಮಾಂತರ. ಹಾಗಾದರೆ ಅತಿ ಹೆಚ್ಚು ತಲಾವಾರು ಆದಾಯವನ್ನು ಹೊಂದಿರುವಂಥ ಒಂದು ಜಿಲ್ಲೆ ಯಾವುದು, ಅದು ಬೆಂಗಳೂರು ನಗರ. ಬೆಂಗಳೂರು ನಗರ ಅತಿ ಹೆಚ್ಚು ತಲಾವಾರು ಆದಾಯವನ್ನು ಹೊಂದಿರೋದು, ಅರೌಂಡ್ ಎಷ್ಟಿದೆ, 760,362 ರೂಪಾಯಿಗಳು. ದಕ್ಷಿಣ ಕನ್ನಡ ಎರಡನೇ ಸ್ಥಾನದಲ್ಲಿದೆ, ಉಡುಪಿ ಮೂರನೇ ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡ 492,000, ಉಡುಪಿ 414,000. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಚಿಕ್ಕಮಗಳೂರು ಇದೆ, ಅಗೇನ್ ಯಾರು ಕೂಡ 5ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂತ ಹೇಳಬಾರ್ದು. ಯಾಕೆಂದರೆ ಇದು ಕರ್ನಾಟಕದ ಎವರೇಜ್, ಇದು ಡಿಸ್ಟ್ರಿಕ್ಟ್ ಅಲ್ಲ, ಹೌದಲ್ವ? ಕರ್ನಾಟಕದ ಎವರೇಜ್, ಸರಾಸರಿ ಅಂತ ಹೇಳ್ತಿದ್ರು. ಈಗ ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ಯಾರು ಬರ್ತಾ ಇದ್ದಾರೆ, 5ನೇ ಸ್ಥಾನದಲ್ಲಿ ನೋಡಿ, ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ, ಇದು 5ನೇ ಸ್ಥಾನದಲ್ಲಿದೆ. ಸೊ ಕೆಲವೊಂದು ಸಂದರ್ಭದಲ್ಲಿ KPSC ಈ ಥರ ಕೂಡ ಪ್ರಶ್ನೆ ಕೇಳಿದೆ, ಮೊದಲ ಮೂರು ಸ್ಥಾನದಲ್ಲಿ ಇಲ್ಲದೇ ಇರೋದನ್ನು ಕೂಡ ನಿಮ್ಗೆ ಏನು ಮಾಡಿದರೆ, ಆಪ್ಷನ್ನಲ್ಲಿ ಇರೋದರಲ್ಲಿ ಯಾವುದು ತಲಾವಾರು ಆದಾಯವನ್ನು ಹೆಚ್ಚು ಹೊಂದಿದೆ, ಆಪ್ಷನ್ನಲ್ಲಿ ಇರೋದರಲ್ಲಿ ಯಾವುದು ನಮ್ಮ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಜಾಸ್ತಿ ಹೊಂದಿದೆ, ಈ ಥರದ್ದೆಲ್ಲ ನಮ್ಗೆ ಏನು ಮಾಡಿದರೆ ಕ್ವಶನ್ ಕೇಳಿದರೆ. ಅದಕ್ಕಾಗಿ ನೆನಪಿರಲಿ, ಸೊ ಮೊದಲ ಮೂರು ಸ್ಥಾನ ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಉಡುಪಿ, ನಾಲ್ಕನೇ ಸ್ಥಾನ ಚಿಕ್ಕಮಗಳೂರು, 5 ಬೆಂಗಳೂರು ನಗರ. ಅದರ ನಂತರ ಸ್ಥಾನದಲ್ಲಿ ಶಿವಮೊಗ್ಗ, ಬಳ್ಳಾರಿ, ಕೊಡಗುಗಳು ಬರುತ್ತೆ. ಇನ್ನು ಕೊನೆಯಿಂದ ನೋಡೋಣ, ಅತೀ ಕಡಿಮೆ ನಮ್ಮಲ್ಲಿ ಈಗ ತಲಾವಾರು ಆದಾಯವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು, ಅದು ಕಲಬುರಗಿ. ಎರಡನೇ ಸ್ಥಾನದಲ್ಲಿ, ಲಾಸ್ಟಿಂದ ಎರಡನೇ ಸ್ಥಾನದಲ್ಲಿ ಬೆಳಗಾವಿ ಕಾಣುತ್ತೆ, ಅದರ ನಂತರದಲ್ಲಿ ಬೀದರ್. ಲಾಸ್ಟ್ ಮೂರು ಸ್ಥಾನ ಯಾವ್ಯಾವುದು, ಕಲಬುರಗಿ, ಬೆಳಗಾವಿ ಮತ್ತು ಬೀದರ್. ಕಲಬುರಗಿದನ್ನು ನೀವೇನಾದರೂ ನೋಡ್ತೀರ ಅಂತಂದರೆ 139,361 ರೂಪಾಯಿಗಳು ತಲಾವಾರು ಆದಾಯ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಸೊ ನೆಕ್ಸ್ಟ್ ಕ್ವಶನ್ ಅಗೇನ್ ಮತ್ತೆ ಭಾಳ ಈಸಿ ಆದಂಥ ಪ್ರಶ್ನೆ. ಸೊ ಇಲ್ಲಿ ಕರ್ನಾಟಕ ಸರ್ಕಾರವು ಪರಿಚಯಿಸಿದ ಈ ಕೆಳಗಿನ ನೀತಿಗಳು ಮತ್ತು ಆ ನೀತಿಗಳ ವರ್ಷವನ್ನು ಪರಿಗಣಿಸಿ ಸರಿಯಾಗಿ ಹೊಂದಿಕೆಯಾಗುವಂಥ ಜೋಡಿಗಳನ್ನು ಆಯ್ಕೆ ಮಾಡಿ. ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿದೆ ಅಂದರೆ ನೀತಿಗಳನ್ನು ತರ್ತೀವಿ, ಆ ನೀತಿಗಳಿಗೆ ನಾವೇನು ಮಾಡ್ತೀವಿ, ಒಂದು ಟಾರ್ಗೆಟ್ ವರ್ಷವನ್ನು ಕೊಡ್ತೀವಿ, ಆ ಟಾರ್ಗೆಟ್ ವರ್ಷಗಳು ಸರಿ ಇದೆಯಾ ಇಲ್ವಾ ಅಂದರೆ ಕೇಳ್ತದೆ. ಒಂದನೇದು ಕೈಗಾರಿಕಾ ನೀತಿ 2020-25, IT ನೀತಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ನೀತಿ ಪಾಲಿಸಿ 2020-25, ಹೊಸ ಪ್ರವಾಸೋದ್ಯಮ ನೀತಿ ನ್ಯೂ ಟೂರಿಸಂ ಪಾಲಿಸಿ ಅಂತ ಕೇಳ್ತೇವೆ.
2020-25 ಅಥವಾ ಮೇಲಿನ ಎಲ್ಲವೂ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವೇನಾದರೂ ನೋಡ್ತೀವಿ ಅಂತ ಕೇಳಿದಾಗ ನಿಮ್ಮ ಫೇವ್ರೇಟ್ ಆಪ್ಷನ್ ಯಾವುದದು? ಮೇಲಿನ ಎಲ್ಲವೂ. ಸೊ ಆಗ್ತಿರಲ್ಲ ಎಲ್ಲ ಫೇವ್ರೇಟ್ ಆಪ್ಷನ್ ಅಂತ ಹೇಳ್ಕೊಂಡು ಮೇಲಿನ ಎಲ್ಲವೂ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಈ ಮೂರು ನೀತಿಗಳು ಮತ್ತು ಅವುಗಳ ವರ್ಷಗಳು ಸರಿಯಾಗಿ ಹೊಂದಿಕೆ ಆಗಿದೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ, ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದರಲ್ಲಿ ಆಹಾರದ ತೂಕವು ಸಗಟು ಬೆಲೆ ಸೂಚ್ಯಂಕದಲ್ಲಿ ಇರುವಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತದೆ. ಸೊ ಇದು ಏನಾಗಿದೆ, ಸಗಟು ಬೆಲೆ ಸೂಚ್ಯಂಕದಲ್ಲಿ ಇರೋದಕ್ಕಿಂತ ನಮ್ಮ CPI ನ ಒಳಗಡೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತದೆ. ಎರಡನೇ ಸ್ಟೇಟ್ಮೆಂಟ್, CPI ಮಾಡುವ ಸೇವೆಗಳ ಬೆಲೆಗಳಲ್ಲಿನ ಬದಲಾವಣೆಯನ್ನು WPI ಸೆರೆ ಹಿಡಿಯುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮೀನಿಂಗ್ ಏನು, ಸಗಟು ದರ ಸೂಚ್ಯಂಕದ ಒಳಗಡೆ ಸೇವೆಗಳ ಬೆಲೆಯನ್ನು ಕನ್ಸಿಡರ್ ಮಾಡಲ್ಲ. ಸೊ ಬರೀ ಏನು ಮಾಡ್ತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ WPI ನ ಒಳಗಡೆ ಏನಿದೆ, ಬರೀ ಗೂಡ್ಸ್ ಇದೆ ಅಂತ ಹೇಳ್ತದೆ, ಗೂಡ್ಸ್ ಓನ್ಲಿ, ಸರಕುಗಳು ಮಾತ್ರ ಅಂತ ಹೇಳ್ತದೆ. ಸೊ ಇನ್ನು ಮೂರನೇ ಸ್ಟೇಟ್ಮೆಂಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ WPI ಅನ್ನು ಹಣದುಬ್ಬರದ ಪ್ರಮುಖ ಅಳತೆಯಾಗಿ ಅಳವಡಿಸಿಕೊಂಡಿದೆ ಮತ್ತು ಪ್ರಮುಖ ನೀತಿ ದರಗಳನ್ನು ಬದಲಾಯಿಸಲು ಇದನ್ನು ಬಳಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಹಣಕಾಸು ನೀತಿಗಳ ಸಂದರ್ಭದಲ್ಲಿ ಅವುಗಳಿಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಈ ಥರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ WPI ಅನ್ನು ಬಳಸುತ್ತೆ ಅಂತೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾರೆ. ಮೊದಲನೇ ಸ್ಟೇಟ್ಮೆಂಟನ್ನು ನೀವು ನೋಡ್ತೀರಾ ಅಂತಂದರೆ ಇದು ಸರಿಯಾಗಿದೆ. ಯಾಕೆ ಅಂತಂದರೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ 40%ಗಿಂತ ಹೆಚ್ಚು ಆಹಾರ ಮತ್ತು ಪಾನೀಯಕ್ಕೆ ನೀಡಲಾಗುತ್ತೆ. ಆಹಾರ ಮತ್ತು ಪಾನೀಯ ಅತಿ ಹೆಚ್ಚು ವೇಟೇಜನ್ನು ಹೊಂದಿದೆ. ಆದರೆ ಸಗಟು ಬೆಲೆ ಸೂಚ್ಯಂಕದ ಒಳಗಡೆ ಪ್ರೈಮರಿ ಆರ್ಟಿಕಲ್ಸ್ ಅಂತೇಳಿ ಬರುತ್ತೆ. ಪ್ರೈಮರಿ ಆರ್ಟಿಕಲ್ಸ್ ಅಂದ್ರೇನು, ಪ್ರಾಥಮಿಕ, ಸೊ ಪ್ರಾಥಮಿಕ ಉತ್ಪನ್ನಗಳು ಅಂತೇಳ್ಕೊಂಡು ಅದಕ್ಕೆ ಪ್ರಾಥಮಿಕ ಉತ್ಪನ್ನಕ್ಕೆ ಇರುವಂಥ ಒಂದು ವೇಟೇಜ್ ಎಷ್ಟು ಅಂತ ಕೇಳಿದಾಗ ಸೊ ಅರೌಂಡ್ 22% ಇರುತ್ತೆ. CPI ನಲ್ಲಿ ಏನಿದೆ, ಆಹಾರದ ತೂಕ ಜಾಸ್ತಿ ಇದೆ. ಸಗಟು ಬೆಲೆ ಸೂಚ್ಯಂಕದಲ್ಲಿ ಆಹಾರಕ್ಕೆ ಏನಿದೆಯಲ್ಲ ಅದರ ಸೂಚಿ, ಅದರ ಒಂದು ವೇಟೇಜ್ ತೂಕ ಕಡಿಮೆ ಇದೆ. ಸೊ ಒಂದನೇ ಸ್ಟೇಟ್ಮೆಂಟ್ ಸರಿ ಇದೆ ಆ ಕಾರಣಕ್ಕಾಗಿ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, CPI ಮಾಡುವ ಸೇವೆಗಳ ಬೆಲೆಗಳಲ್ಲಿನ ಬದಲಾವಣೆಗಳನ್ನು WPI ಸೆರೆ ಹಿಡಿಯುವುದಿಲ್ಲ. ನೀವು WPI ಅನ್ನು ಅಬ್ಸರ್ವ್ ಮಾಡಿದ್ರೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಸಗಟು ದರ ಸೂಚ್ಯಂಕದಲ್ಲಿ ಇದರಲ್ಲಿ ಬರೀ ಗೂಡ್ಸ್ ಮಾತ್ರ, ಅಂದರೆ ಸರಕುಗಳನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ, ಸೇವೆಗಳನ್ನು ಕನ್ಸಿಡರ್ ಮಾಡಲ್ಲ. ಅದೇ ಅದರದ ಒಂದು ಮಿತಿ. ಆ ಕಾರಣಕ್ಕಾಗಿ ನಾವೇನು ನೋಡ್ತಿದ್ದೀವಿ, ಸೊ ಇದು ಸ್ಟೇಟ್ಮೆಂಟ್ ಏನಿಲ್ಲ, ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸೊ WPI ಈ ಒಂದು ಸೇವೆಗಳಲ್ಲಿನ ಬದಲಾವಣೆಯನ್ನು ಸೆರೆ ಹಿಡಿಯಲ್ಲ. ಸೊ ಅದು ಎರಡನೇ ಸ್ಟೇಟ್ಮೆಂಟ್ ಕೂಡ ಸರಿ. ಇನ್ನು ಮೂರನೇ ಸ್ಟೇಟ್ಮೆಂಟನ್ನು ನೋಡೋಣ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ WPI ಅನ್ನು ಹಣದುಬ್ಬರದ ಪ್ರಮುಖ ಅಳತೆಯಾಗಿ ಬಳಸುತ್ತೆ ಅಂತ ಹೇಳ್ತಿದ್ರಾ? ಇದನ್ನು ಏನಾದರೂ ನೀವು ಓದಿದಿರಾ ಮಾನಿಟರಿ ಪಾಲಿಸಿ ಕಮಿಟಿಯ ಬಗ್ಗೆ, ಅಂದರೆ ಹಣಕಾಸು ನೀತಿ ಸಮಿತಿಯ ಬಗ್ಗೆ ಅಥವಾ ಊರ್ಜಿತ್ ಪಟೇಲ್ ಸಮಿತಿಯ ಬಗ್ಗೆ ನೀವೇನಾದರೂ ಓದಿದಿರಾ ಅಂದರೆ ನಿಮಗಿದು ಡೈರೆಕ್ಟ್ ಗೊತ್ತಿದೆ. WPI ಅನ್ನು ಈಗ ಬಳಸ್ತಾ ಇಲ್ಲ, ನಾವೇನು ಮಾಡಿದ್ದೀವಿ, CPI ಅನ್ನು ಬಳಸ್ತಿದ್ವಿ. CPI ನ ಒಳಗಡೆನೂ ಕೂಡ ಯಾವುದನ್ನು ಬಳಸ್ತಿದ್ವಿ, ಸಂಯೋಜಿತ CPI, CPI ಕಂಬೈಂಡ್ ಅನ್ನು ಬಳಸ್ತಿದ್ವಿ. WPI ಅನ್ನು ಬಳಸ್ತಾ ಇಲ್ಲ ಈಗ. ಇದು ಯಾವಾಗ, 2016ರಲ್ಲೇ ಬದಲಾವಣೆ ಆಗಿರೋದು. ಈಗ WPI ಅನ್ನು ನಾವು ಬಳಸ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ CPI ಕಂಬೈಂಡನ್ನು ಬಳಸ್ತೀವಿ. ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳ್ತದೆ, WPI ಅನ್ನು ಬಳಸ್ತೀವಿ ಅಂತ ಹೇಳ್ತದೆ. ಆ ಕಾರಣಕ್ಕಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪು, 2 ಮತ್ತು 1 ಸರಿ. ಸೊ ಒಂದನೇ ಆಪ್ಷನ್, 1 ಮತ್ತು 2 ಇವೆರಡು ಮಾತ್ರ ಸರಿಯಾಗಿದೆ. 1 ಮತ್ತು 2 ಇವೆರಡು ಮಾತ್ರ ಏನಿದೆ ಸರಿಯಾಗಿದೆ ಅಂತ ಹೇಳ್ತದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಸೊ ಮತ್ತೆ ಸಿಂಗಲ್ ಲೈನರ್ ಕ್ವಶನ್ ಬಂತು ನಿಮಗಾಗಿ. ಸಗಟು ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ, ಸಗಟು ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂತ ಕೇಳ್ತದೆ. ಓಕೆ, ಸೊ ನೋಡೋಣ. ಸೊ ಒಂದನೇ ಆಪ್ಷನ್ ಏನಿದೆ, ಹಣಕಾಸು ಸಚಿವಾಲಯ ಇದೆ. ಎರಡನೇ ಆಪ್ಷನ್, ಲೇಬರ್ ಬ್ಯೂರೋ ಅಥವಾ ಕಾರ್ಮಿಕ ಬ್ಯೂರೋ ಅಂತೇಳಿದೆ. ಮೂರನೇ ಆಪ್ಷನ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತೇಳಿದೆ, ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇನ್ನು ನಾಲ್ಕನೇದು, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತೇಳಿದೆ. ಸೊ ನೋಡೋಣ ಎಷ್ಟು ಜನಕ್ಕೆ ಇದು ಗೊತ್ತಿದೆ ಅಂತ ಹೇಳ್ಕೊಂಡು ದಯವಿಟ್ಟು ಇದಕ್ಕೆ ಏನು ಆನ್ಸರ್ ಅನ್ನೋದನ್ನು ನೀವೇನು ಮಾಡಬೇಕು, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಸೊ ಸಗಟು ಬೆಲೆ ಸೂಚ್ಯಂಕದ ಬಗ್ಗೆ ಹೇಳ್ತೀವಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡ್ತಾರೆ? ಸೊ ಅಗೇನ್, ಸೊ ಇಲ್ಲಿ ನಾನು ಮಿನಿಸ್ಟ್ರಿಯನ್ನು ಕೊಟ್ಟಿದ್ದೀನಿ, ನೀವು ಕಾಮೆಂಟಲ್ಲಿ ಏನು ಬರೀಬೇಕು, ಮಿನಿಸ್ಟ್ರಿಯ ಜೊತೆ ಜೊತೆಗೆ ಅದನ್ನು ಯಾವ ಆಫೀಸಿಂದ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕೂಡ ಬರೀಬೇಕು. ಡಿಪಾರ್ಟ್ಮೆಂಟ್, ಆಫೀಸ್, ಅವುಗಳು ಕೂಡ ಇಂಪಾರ್ಟೆಂಟ್. ಸೊ ಅವುಗಳನ್ನು ಕೂಡ ನೀವೇನು ಮಾಡಬೇಕು, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಓಕೆ, ಸೊ ಅದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಿಷ್ಟು ನಮಗೆ ಈ ಒಂದು ವಿಡಿಯೋದಲ್ಲಿ ಮೊದಲನೇ ಚಾಪ್ಟರ್ನಲ್ಲಿ ಏನೇನು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸ್ಗಳಿತ್ತು ಅವುಗಳನ್ನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸಲ್ಲಿ ನಾವು ಇಲ್ಲಿ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿಕೊಂಡು
ಪೂರ್ತಿ ಕಾನ್ಸೆಪ್ಟನ್ನು ಕೂಡ ಮತ್ತೊಂದು ಸಲ ರಿವಿಷನನ್ನು ಮಾಡಿಕೊಂಡಿದ್ವಿ. ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಮ ಕಾಮೆಂಟ್ಸ್ಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಆ ಆನ್ಸರನ್ನು ಕೂಡ ಮಾಡೋದಕ್ಕೆ ಮರಿಬೇಡಿ. ಅದರ ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದರಿಂದ ಹೆಲ್ಪ್ ಆಗತ್ತೆ ಅಂತಂದರೆ ದಯವಿಟ್ಟು ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ ಅಲ್ಲಿ ತನಕ, ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸಿ ಯು.